ಈ ಬಾರಿ ಸೌಮ್ಯ ರೊಡ್ಡಿಯವರು ತೇಜಸ್ವಿ ಸೂರ್ಯ ಅವರಿಗೆ ಯಾವ ರೀತಿಯ ಒಂದು ಫೈಟನ್ನು ಕೊಡ್ಬೋದು ಅಂತ ಅನಿಸುತ್ತೆ ಈ ಕ್ಷೇತ್ರದಲ್ಲಿ ಗೆಲ್ಲುವಂಥ ಮತದಾರರ ಅಭಯ ಯಾರಿಗಿದೆ ಅಂತಕ್ಕಂಥದ್ದು ಈ ಎಲ್ಲ ಸಮಸ್ಯೆಗಳ ನಡುವೆನೇ ಮತದಾರರು ಬೊಣ್ಕೊಂಡಿರ್ತಾರೆ ಹೊರತು ಪ್ರತಿನಿಧಿಗಳನ್ನ ಅಭ್ಯರ್ಥಿಗಳನ್ನ ಪ್ರಶ್ನೆ ಮಾಡಕ್ ಹೋಗೋದೇ ಇಲ್ವಾ ಅಂತ ಜನಪ್ರತಿನಿಧಿಯಾಗಿ ಆಯ್ಕೆಯಾದವರನ್ನ ಕೇಳುವ ಗೊಳವೆ ಹೋಗ್ತಾ ಇಲ್ಲ ಮತದಾರರ ಮನಸ್ಸಿನಲ್ಲಿ ಮೂಡುವಂತಹ ಮೊದಲ ಪ್ರಾಶಸ್ತ್ಯದ ವಿಚಾರ ಯಾವುದು ಅಂತ ತಾವೇ ಒಂದು ವೇಳೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆದರೂ ಕೂಡ ಎದ್ದು ಬರುವುದು ಖಚಿತ ಅನ್ನತಕ್ಕಂಥ ರೀತಿಯಲ್ಲಿ ಚುನಾವಣೆ ಫಸ್ಟ್ ಟೈಮ್ ವೋಟರ್ಸ್ ಏನಿದರೆ ಯುವಕರು ಅವರ ಚಿಂತನೆ ಹೇಗಿದೆ ಇವರಿಬ್ಬರನ್ನ ತುಲನೆ ಮಾಡುತ್ತಿದ್ದಾರಾ ತೇಜಸ್ವಿ ಸೂರ್ಯ ಅವರ ಕಡೆ ತುಂಬಾ ಒಲವು ಇದೆ ಸೌಮ್ಯ ರೆಡ್ಡಿ ಅವರ ಬಗ್ಗೆ ಮಹಿಳೆಯರ ಒಲವು ಜಾಸ್ತಿ ಇದೆ ಸ್ನೇಹಿತರೆ ನಮಸ್ಕಾರ ನಾನು ಕೆ ವಿ ಎನ್ ಸ್ವಾಮಿ ಇವತ್ತಿನ ಕವರೇಜ್ ಕ್ಷೇತ್ರ ವಿಶೇಷ ಸರಣಿಯೊಂದಿಗೆ ಮತ್ತೊಂದು ಮಹತ್ವದ ಲೋಕಸಭಾ ಕ್ಷೇತ್ರದ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ನಾನು ಇವತ್ತು ನಿಮ್ಮೊಂದಿಗೆ ಬಂದು ನಿಂತಿದ್ದೇನೆ ನಮ್ಮ ಜೊತೆ ಪಿ ರಾಜೇಂದ್ರ ಅವರು ಹೊಸದಿಗಂತ ದಿನಪತ್ರಿಕೆಯ ಜಂಟಿ ಸಂಪಾದಕರಿದ್ದಾರೆ ಮತ್ತು ಹೊಸದಿಗಂತ ದಿನಪತ್ರಿಕೆಯ ವಿಶೇಷ ಪ್ರತಿನಿಧಿಯಾದಂತಹ ನೆಲ್ಲಿಜೆ ನವ್ಯ ಜ್ಯೋತಿಯವರು ಕೂಡ ಇದ್ದಾರೆ ಇಬ್ಬರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ ನಾವು ಇವತ್ತು ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡ್ತಾ ಇರುವಂತಹ ಲೋಕಸಭಾ ಕ್ಷೇತ್ರ ರಾಜ್ಯದ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರ ಒಂದು ರೀತಿಯಲ್ಲಿ ದೇಶದ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರವೂ ಹೌದು ನಾವು ಇವತ್ತು ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡ್ತಾ ಇರುವಂತಹ ಲೋಕಸಭಾ ಕ್ಷೇತ್ರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಮೂಲತಃ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಗುಣಲಕ್ಷಣವೇ ಏನೋ ಹಾಗೆ ಇರಬೇಕು ಅದು ಕಾಲಾನುಕಾಲದಿಂದಲೂ ಕಾಂಗ್ರೆಸ್ ವಿರೋಧಿ ಮನಸ್ಥಿತಿಯನ್ನೇ ತೋರಿಸ್ಕೊಳ್ತಾ ಬಂದಿದೆ ಸೊ ಹಾಗಾಗಿ ಇಲ್ಲಿ ಈ ಹಿಂದೆ ಗುಂಡೂರಾವ್ ಅವರು ಒಬ್ಬರು ಬಿಟ್ಟರೆ ಅದಕ್ಕಿಂತಲೂ ಹಿಂದೆ ಸಾವಿರದ ಒಂಬೈನೂರ ಐವತ್ತರ ದಶಕ ದಶಕದಲ್ಲಿ ಒಬ್ಬರು ಕಾಂಗ್ರೆಸ್ಸಿನ ಹುರಿಯಾಳು ಗೆದ್ದಿದ್ದು ಬಿಟ್ಟರೆ ಇಲ್ಲಿ ಬಹುತೇಕ ಕಾಂಗ್ರೆಸ್ ಸೇತರರೇ ಈ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತಾ ಬಂದಿದ್ದಾರೆ ಅದು ಕ್ಷೇತ್ರ ಪುನರ್ವಿಂಗಡಣೆಯ ಹಿಂದಿರಬಹುದು ಅದರ ನಂತರ ಇರಬಹುದು ಅನಂತಕುಮಾರ್ ಕೂಡ ಇಲ್ಲಿ ಆರು ಬಾರಿ ಸಂಸದರಾಗಿದ್ದರು ಸಂಪೂರ್ಣವಾಗಿ ನಗರ ಪ್ರದೇಶವನ್ನೇ ಹೊಂದಿರುವಂಥ ಲೋಕಸಭಾ ಕ್ಷೇತ್ರ ನಿಮಗೆಲ್ಲ ಗೊತ್ತೇ ಇದೆ ನಗರ ಪ್ರದೇಶದಲ್ಲಿ ಜನ ಮತದ ಮತ ಮಾಡೋಕೆ ಬರೋದಿಲ್ಲ ಮನೆಯಿಂದ ಆಚೆನೇ ಬರೋದಿಲ್ಲ ಅಷ್ಟರ ಮಟ್ಟಿಗೆ ಒಂದು ರಾಜ್ಯದ ಜನರ ಮನಸ್ಸಿನಲ್ಲಿ ಒಂದು ಕೆಟ್ಟ ಅಭಿಪ್ರಾಯವೂ ಕೂಡ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತದಾರರ ಮೇಲಿದೆ ಈ ಬಾರಿಯಾದರೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತದಾರರು ಮೈ ಕೊಡುಕೊಂಡು ಎದ್ದು ಬಂದು ಮತ ಮಾಡ್ತಾರ ಮತದಾನ ಮಾಡ್ತಾರ ಅನ್ನೋದನ್ನು ನಾವು ನೋಡಬೇಕಾಗಿದೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತೇಜಸ್ವಿ ಸೂರ್ಯ ಅವರು ಎರಡನೇ ಬಾರಿಗೆ ಸ್ಪರ್ಧೆಗೆ ಸ್ಪರ್ಧೆಗೆ ಇಳಿದಿದ್ದಾರೆ ಇನ್ನೊಂದು ವಿಶೇಷ ಅಂತಂತಂದರೆ ಅವರು ಮಾಜಿ ಶಾಸಕಿ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಹದಿನಾರು ಮತಗಳಿಂದ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದರು ಒಂದು ಕಡೆ ತೇಜಸ್ವಿ ಸೂರ್ಯ ಅವರಿಗೆ ಮೋದಿ ಅಭಯ ಇದ್ದರೆ ರೆಡ್ಡಿ ಅವರಿಗೆ ಅವರ ತಂದೆಯ ಅಭಯ ಇದೆ ರಾಮಲಿಂಗಾರೆಡ್ಡಿಯವರು ಸತತ ಎಂಟು ಬಾರಿ ಬೆಂಗಳೂರಿನ ಜಯನಗರ ಮತ್ತು ಬಿ ಟಿ ಎಂ ಲೋ ಲೇಔಟ್ ಕ್ಷೇತ್ರದಲ್ಲಿ ಶಾಸಕರಾಗಿದ್ದವರು ಹಾಗಾಗಿ ಎರಡೂ ಯುವಕರಿಗೆ ಇಬ್ಬರೂ ಯುವಕರಿಗೆ ಅವರದೇ ಆದಂಥ ಒಂದು ರೀತಿಯ ಶ್ರೀರಕ್ಷೆ ಅವರ ಹಿಂದೆ ನಿಂತ್ಕೊಂಡು ಕೆಲಸ ಮಾಡ್ತಾಯಿದೆ ಈ ಹಿನ್ನೆಲೆಯಲ್ಲಿ ನಾನು ನವ್ಯ ಜ್ಯೋತಿ ಅವರಿಗೆ ಒಂದು ಮೊದಲನೇ ಪ್ರಶ್ನೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೇನೆ ಸಾಮಾನ್ಯವಾಗಿ ನವ್ಯ ಜ್ಯೋತಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಅದರಲ್ಲೂ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಚಾರ ಆರಂಭ ಆಗಿದೆಯೋ ಇಲ್ಲವೋ ಅನ್ನೋದೇ ಜನಗಳಿಗೆ ಗೊತ್ತಾಗೋದಿಲ್ಲ ಅಂದರೆ ಚುನಾವಣೆ ಘೋಷಣೆ ಆಗಿತ್ತಕ್ಕಿಂತ ಮೊದಲು ಹೇಗಿರುತ್ತೋ ಚುನಾವಣೆಯ ನಂತರವೂ ಹಾಗೆ ಇರುತ್ತೆ ಆ ರೀತಿಯ ಅಬ್ಬರದ ಪ್ರಚಾರಗಳು ಮತ್ತೊಂದು ಯಾವುದೂ ಕಂಡುಬರೋದಿಲ್ಲ ಆದರೆ ಅದಕ್ಕೆ ಒಂದು ರೀತಿ ಚಾಲನೆ ಸಿಗೋ ಹಾಗೆ ಈಗಾಗಲೇ ಮೋದಿ ಇಲ್ಲಿ ಬಂದು ಒಂದು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಒಂದು ರೀತಿಯ ಪ್ರಚಾರಕ್ಕೆ ಸಂಚಲನವನ್ನು ಕೊಟ್ಟು ಹೋಗಿದ್ದಾರೆ ಮೋದಿ ಬಂದ ನಂತರದಲ್ಲಿ ಈಗ ಬೆಂಗಳೂರು ದಕ್ಷಿಣದಲ್ಲಿ ಚುನಾವಣಾ ಪ್ರಚಾರ ಕಾವು ಪಡೆದಿದೆಯೋ ಹೇಗೆ ಸರ್ ತಾವು ಹೇಳಿದ ಹಾಗೆ ಮೋದಿ ಬಂದಿರೋದ್ರಿಂದ ಇಲ್ಲಿ ಲೋಕಸಭಾ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರ ತುಂಬಾ ಕಾವು ಪಡೆದುಕೊಂಡಿದೆ ಮೋದಿ ಬಂದಿರೋದು ಒಂಥರ ಪ್ಲಸ್ ಪಾಯಿಂಟ್ ಅದಕ್ಕೂ ಹಿಂದೆನೆ ತೇಜಸ್ವಿ ಸೂರ್ಯ ಅವರು ನಾಮಪತ್ರ ಸಲ್ಲಿಸದಿ ಸಲ್ಲಿಸಿದ ದಿನವೇ ಬಹಳ ದೊಡ್ಡ ರ್ಯಾಲಿಯನ್ನ ಮಾಡಿದ್ರು ಆ ನಂತರದಲ್ಲಿ ಆವತ್ತು ಕೇಂದ್ರ ಕೇಂದ್ರ ಸಚಿವ ಅನುರಾಜ್ ಸಿಂಗ್ ಠಾಕೂರ್ ಅವರು ಬಂದಿದ್ರು ಪಾದಯಾತ್ರೆಯನ್ನ ಮಾಡಿದ್ರು ಬೈಕ್ ರ್ಯಾಲಿ ಮಾಡಿದ್ರು ಅದಾದ ನಂತರ ಹಾಗೆ ವಿಜೇಂದ್ರ ಅವರು ಕೂಡ ಮಾಡಿದ್ರು ಆದ್ರೆ ಈ ಎಲ್ಲ ಪ್ರಚಾರಕ್ಕೂ ಈಗ ಮೋದಿ ಬಂದು ಅಹ್ ಅರಮನೆ ಮೈದಾನದಲ್ಲಿ ಒಂದು ದೊಡ್ಡ ಸಮಾವೇಶವನ್ನ ಮಾಡಿದ್ರು ಲಕ್ಷಕ್ಕೂ ಜ ಹೆಚ್ಚಿನ ಜನರು ಅದ್ರಲ್ಲಿ ಭಾಗವಹಿಸಿದ್ರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಕೂಡ ಸಾಕಷ್ಟು ಜನ ಅದ್ರಲ್ಲಿ ಭಾಗವಹಿಸಿದ್ರು ಈ ಬೆಳವಣಿಗೆ ಏನಾಗಿದೆ ಅಂದ್ರೆ ದಕ್ಷಿಣ ಕ್ಷೇತ್ರದಲ್ಲಿ ಇದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬಹುದು ಅಲ್ಲೊಂದು ಘೋಷಣೆ ಇದೆ ದೇಶಕ್ಕೆ ಮೋದಿ ದಕ್ಷಿಣಕ್ಕೆ ತೇಜಸ್ವಿ ತೇಜಸ್ವಿ ಸೂರ್ಯ ಅನ್ನೋದು ಘೋಷಣೆಯೇ ಇದೆ ಅಲ್ಲಿ ಸೊ ಈ ಬಾರಿ ತೇಜಸ್ವಿ ಸೂರ್ಯ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದು ಅವರ ಅಭಿಮಾನಿಗಳಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲಿ ಇದೆ ಅಂತ ಹೇಳ್ಬೋದು ಸರ್ ರಾಜೇಂದ್ರ ಅವರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅದು ದಶಕಗಳಿಂದಲೂ ಕೂಡ ಕಾಂಗ್ರೆಸ್ ವಿರೋಧಿ ಮನೋಭಾವನೆಯನ್ನೇ ಹೊಂದಿರುವಂಥದ್ದು ಈ ಸರ್ತಿ ರಾಮಲಿಂಗಾರೆಡ್ಡಿಯವರು ಬೆಂಗಳೂರನ್ನು ಬಹಳ ಚೆನ್ನಾಗಿ ಅರ್ಥಕೊಂಡವರು ಮತ್ತು ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿ ಅಜಾತ ಶತ್ರು ಅಂತ ಅನ್ನಿಸ್ಕೊಂಡವರು ಅಷ್ಟೇ ಅಲ್ಲ ಎಲ್ಲ ಪಕ್ಷಗಳಲ್ಲೂ ಅವರಿಗೆ ಮಿತ್ರರಿರುವಂಥ ಒಂದು ವ್ಯಕ್ತಿತ್ವವನ್ನು ರಾಮಲಿಂಗಾರೆಡ್ಡಿಯವರು ಹೊಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರ ಈ ಒಂದು ಪ್ರಭಾವ ಮತ್ತು ಅವರಿಗೆ ಕಾಂಗ್ರೆಸ್ ಪಕ್ಷ ನೀಡಿರುವ ಸಾಥ್ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಬಾರಿ ಸೌಮ್ಯ ರೆಡ್ಡಿಯವರು ತೇಜಸ್ವಿ ಸೂರ್ಯ ಅವರಿಗೆ ಯಾವ ರೀತಿಯ ಒಂದು ಫೈಟನ್ನು ಕೊಡ್ಬೋದು ಅಂತ ಅನಿಸುತ್ತೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅಂತ ಹೇಳಿದ ತಕ್ಷಣ ಅದಕ್ಕೆ ಬಹಳಷ್ಟು ಕೆಲವು ವಿಶೇಷಗಳು ಮತ್ತೆ ವೈಶಿಷ್ಟ್ಯಗಳು ಕೂಡ ಇವೆ ಯಾಕೆ ಅಂತ ಹೇಳಿದ್ರೆ ಇಡೀ ಭಾರತ ದೇಶದಲ್ಲೇ ದಕ್ಷಿಣ ಭಾರತದಲ್ಲೇ ಒಂದು ಪ್ರಜ್ಞಾವಂತ ಮತದಾರರ ಕ್ಷೇತ್ರ ಅಂತ ಅದಕ್ಕೆ ಬಹಳ ಹೆಸರಿರ್ತಕ್ಕಂಥದ್ದು ಈ ಕ್ಷೇತ್ರದಿಂದ ಸುಪ್ರೀಂ ಕೋರ್ಟ್ ನಿವೃತ್ತಿ ನ್ಯಾಯಮೂರ್ತಿ ಆದಂಥ ಕೆ ಎಸ್ ಹೆಗಡೆ ಅವರು ಒಂದ್ಸಾರಿ ಗೆದ್ದು ಬರ್ತಾರೆ ಸ್ವಾತಂತ್ರ್ಯ ಹೋರಾಟದ ವೀರ ಸ್ವಾತಂತ್ರ್ಯ ಹೋರಾಟಗಾರಂತ ಟಿ ಆರ್ ಶಾಮಣ್ಣ ಅಂತ ಅವರಿಗೆ ಈ ಕ್ಷೇತ್ರ ಈ ಕ್ಷೇತ್ರದಿಂದ ಗೆದ್ದು ಬರ್ತಾರೆ ತದನಂತರದ ದಿನಗಳಲ್ಲಿ ವೆಂಕಟಗಿರಿ ಗೌಡ ಅಂತವರು ಈ ಹಿಂದೆ ಕೆಂಗಲ್ ಹನುಮಂತಯ್ಯನವರು ಕೂಡ ಈ ಕ್ಷೇತ್ರದಿಂದ ಗೆದ್ದು ಬಂದಂತವ್ರೆ ಯಾಕೆಂತ ಹೇಳಿದ್ರೆ ಈ ಕ್ಷೇತ್ರದ ಒಂದು ಇದನ್ನ ಆಗ್ಲೇ ತಾವು ಒಂದು ಮಾತು ಹೇಳಿದ್ರೆ ತೇಜಸ್ವಿ ಸೂರ್ಯ ಅವರಿಗೆ ಬಿಜೆಪಿ ಪಕ್ಷದ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿಯವರ ಅಭಯ ಇದೆ ಸೌಮ್ಯ ರೆಡ್ಡಿ ಅವರಿಗೆ ಅವರ ತಂದೆಯವರ ಅಹ್ ರಾಮಲಿಂಗಾರೆಡ್ಡಿ ಅವರ ಅಭಯ ಇದೆ ಅಂತ ಇವೆರಡರ ಮಧ್ಯೆ ಈ ಕ್ಷೇತ್ರದಲ್ಲಿ ಗೆಲ್ಲುವಂತಹ ಮತದಾರರ ಅಭಯ ಯಾರಿಗಿದೆ ಅಂತಕ್ಕಂಥದ್ದು ಇವತ್ತು ಪ್ರಶ್ನೆ ಮುಂದೆ ಇದೆ ಅಂತ ಹೇಳಿದ್ರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಯಾವತ್ತು ಕೂಡ ಹೆಚ್ಚು ಪರ್ಸೆಂಟೇಜ್ ಫೋಲ್ ಪರ್ಸೆಂಟೇಜ್ ಇತ್ತೀಚೆಗೆ ನೋಡಿದ್ರೆ ಬಹಳ ಬಹಳ ಕಡಿಮೆ ಆಗಿದೆ ನಲವತ್ತೈದು ಐವತ್ತು ಈ ಪ್ರಮಾಣದಲ್ಲಿ ಇಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಕೂಡ ಇದೆ ಇಲ್ಲ ಅಂತಲ್ಲ ಮತದಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರಜ್ಞಾವಂತ ಮತದಾರರು ಅನ್ಸ್ಕೊಂಡಿರ್ತಕ್ಕಂಥ ಅವರ ಒಂದು ಡಿಸಿಷನ್ಸ್ ಹೇಗಿರುತ್ತೆ ಮತ್ತೆ ಇವರು ದೇಶದ ಎಲ್ಲ ಆಗು ಹೋಗುಗಳನ್ನು ಮತ್ತೆ ಚರ್ಚೆ ಮಾಡುವಂಥವ್ರು ಪ್ರಾಯಶಃ ತಮಗೆ ಗೊತ್ತಿರಬಹುದು ಅಟಲ್ ಬಿಹಾರಿ ವಾಜಪೇಯಿ ಅವರು ಬೆಂಗಳೂರಿಗೆ ಪ್ರಚಾರಕ್ಕೆ ಬರ್ತಾರೆ ಅಂತ ಹೇಳಿದಾಗ ಇಡೀ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ಅವರು ಮಾತನಾಡಿದಾಗ ಸ್ಪೀಚ್ಗೆ ಭಾಷಣ ಮಾಡಕ್ಕೆ ನಿಂತರೆ ಎರಡು ಗಂಟೆಗಳ ಕಾಲ ಯಾರು ಕೂಡ ಅಲುಗಡ್ತಾ ಇದ್ದಾರೆ ವಾಜಪೇಯಿ ಅವರ ಭಾಷಣ ಕೇಳಲಿಕ್ಕೆ ಅಂತ ಹೇಳಿ ಇಡೀ ದಕ್ಷಿಣ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಅಲ್ಲಿ ಕುಳಿತುಕೊಂಡು ಕೇಳ್ತಾ ಇತ್ತಂತದ್ದು ಅದು ಐತಿಹಾಸಿಕ ಗ್ರೌಂಡ್ ಅಂತ ಕೂಡ ನಾವು ಹೇಳ್ಬೇಕಾಗುತ್ತೆ ಇಂಥ ಒಂದು ಗ್ರೌಂಡ್ ಇವತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ಹಾಗೇನೆ ನೀವು ಒಂದು ಸಾರಿ ಡೆಮೋಗ್ರಫಿ ಕಡೆ ನೀವು ನೋಡಿದಾಗ ಕ್ಷೇತ್ರ ಪುನರ್ವಿಂಗಡಣೆಯಾದ ನಂತರ ಒಂದು ವಿಧಾನಸಭಾ ಕ್ಷೇತ್ರ ಇಲ್ಲಿಗೆ ಇನ್ಕ್ಲೂಡ್ ಆಗಿದೆ ಅದು ಬೊಮ್ಮನಳ್ಳಿ ಅಂತಕ್ಕಂಥದ್ದು ಬೊಮ್ಮನಹಳ್ಳಿ ಒಂದು ಪಾಪ್ಯುಲೇಷನ್ ವೈಸ್ ಮತ್ತೆ ವಾಟರ್ ವೈಸ್ ನೋಡಿದಾಗ ಹೆಚ್ಚಿನ ಮತದಾರ ಇರ್ತಕ್ಕಂಥ ಕ್ಷೇತ್ರ ಅದು ಬಿಟ್ಟರೆ ಟ್ರೆಡಿಷನಲ್ ಆಗಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳು ಬಸವನಗುಡಿ ಇರಬಹುದು ಜಯನಗರ ಇರಬಹುದು ಚಿಕ್ಕಪೇಟೆ ಇರಬಹುದು ವಿಜಯನಗರ ಇರಬಹುದು ಗೋವಿಂದರಾಜನಗ ಗೋವಿಂದರಾಜನಗರ ಇರಬಹುದು ಆದರೆ ಹಿಂದೆ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕಿದ್ದಂತಹ ಚಾಮರಾಜಪೇಟೆ ಮಲ್ಲೇಶ್ವರಂ ರಾಜಾಜಿನಗರ ಇವತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಇಲ್ಲ ಸೊ ಹೀಗಾಗಿ ನಾವು ಈ ಒಂದು ಕನ್ಸಿಡರೇಷನ್ಸ್ ನೋಡಿದಾಗ ಆ ಸುಮಾರು ಮೂವತ್ತು ನಲವತ್ತು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರ ಸುಭದ್ರವಾದ ಪ್ರಬಲವಾದ ವಿರೋಧಿ ಪಕ್ಷ ಅದರಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ನೋಡಿಲ್ಲ ಏವ ಕೇವಲ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಡೆದಂತಹ ಒಂದು ಚುನಾವಣೆಯಲ್ಲಿ ಗುಂಡೂರಾವ್ ಆ ಗೆದ್ದಿರೋದೊಂದು ಬಿಟ್ಟರೆ ಸಾವಿರದ ಒಂಬೈನೂರ ಎಂಬತ್ತು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷ ಪಕ್ಷ ರಚನೆ ರಚನೆಯಾದ ನಂತರ ಇದುವರೆಗೆ ಪಕ್ಷದ ಗೆಲುವುಗಳ ಒಂದು ಜೈತ್ರ ಯಾತ್ರೆಯನ್ನು ನಡೆಸಿದೆ ಅಂತ ನಾವು ಹೇಳಬೇಕಾಗುತ್ತೆ ಸ್ವಾಮಿ ಅವರೇ ನನಗಿಲ್ಲಿ ಒಂದು ಕುತೂಹಲ ಅಂದ್ರೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳವಾಗಿ ಅತಿ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಬ್ರಾಹ್ಮಣರೇ ಅರಸು ಬರೆ ಬರ್ತಿದ್ದಾರೆ ಎನ್ನುವಂತ ಒಂದು 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 ಪ್ಯಾಟರ್ನ್ ಅನ್ನು ನಾವು ನೋಡ್ತಾ ಇದ್ದೇವೆ ಆದರೆ ವಾಸ್ತವವಾಗಿ ಇಲ್ಲಿ ಬ್ರಾಹ್ಮಣ ಮತದಾರರ ಸಂಖ್ಯೆ ಏನು ದೊಡ್ಡದೇನೂ ಇಲ್ಲ ಸೊ ಇಲ್ಲಿ ಎಲ್ಲ ಕ್ಷೇತ್ರ ಎಲ್ಲ ಜಾತಿಯ ಮತದಾರರು ಇದ್ದಾರೆ ಅದರಲ್ಲೂ ಎಸ್ ಸಿ ಎಸ್ ಟಿ ಮತದಾರರು ಮತ್ತು ಒ ಬಿ ಸಿ ಮತದಾರರ ಅತ್ ಅತ್ಯಂತ ಹೆಚ್ಚಿರುವಂತದ್ದು ಆದಾಗ್ಯೂ ಇಲ್ಲಿ ಜಾತಿಯ ಲೆಕ್ಕಾಚಾರದಲ್ಲಿ ಏನಾದರೂ ಚುನಾವಣೆ ನಡೆದಿದೆಯಾ ನಡೆದಿಲ್ಲ ಅನ್ನೋದಾದರೆ ಅದಕ್ಕೆ ಏನು ಕಾರಣ ಇರಬಹುದು ಒಂದು ಇದು ನಾವು ಜಾತಿ ಅನ್ನೋದಕ್ಕಿಂತ ಮುಖ್ಯವಾಗಿ ಬೆಂಗಳೂರಿನ ನಗರ ಪ್ರದೇಶದ ಎಂಟು ವಿಧಾನಸಭಾ ಕ್ಷೇತ್ರಗಳ ಒಂದು ಸಾಮಾನ್ಯ ವರ್ಗದ ಒಂದು ಪರಿಕಲ್ಪನೆ ನಾವು ಇಲ್ಲಿ ತಗೋಬೇಕಾಗುತ್ತೆ ಮಿಡ್ಲ್ ಕ್ಲಾಸ್ ಅಂಡ್ ಅಪ್ಪರ್ ಮಿಡ್ಲ್ ಕ್ಲಾಸ್ ಇವತ್ತು ಬೆಂಗಳೂರಿನಲ್ಲಿ ಯಾರು ಇದ್ದಾರೆ ಮಧ್ಯಮ ವರ್ಗ ಮತ್ತು ಮೇಲ್ ಮ ಮಧ್ಯಮ ವರ್ಗದ ಜನ ಅವರು ಎಲ್ಲೋ ಒಂದ್ ಕಡೆ ಅವ್ರ ಎಲ್ರು ಕೂಡ ವಿಧಾನಸೌಧ ಮತ್ತೆ ಹೈಕೋರ್ಟ್ ಮತ್ತೆ ಇದು ಎಜಿ ಆಫೀಸಲ್ಲಿ ಕೆಲಸ ಮಾಡುವಂತ ದೊಡ್ಡ ದೊಡ್ಡ ಆಫೀಸರ್ಸ್ ಅಲ್ಲ ಇವತ್ತು ಇದು ಸಂಕೀರ್ಣವಾಗಿದೆ ಕೆಲವು ಕ್ಷೇತ್ರಗಳ ನೀವು ನೋಡಿದಾಗ ಬಸವನಗುಡಿ ಇರಬಹುದು ಜಯನಗರ ಇರಬಹುದು ಅಥವಾ ವಿಜಯನಗರ ಇಂಥ ಕಡೆ ಮಧ್ಯಮ ಮತ್ತು ಮೇಲ್ವರ್ಗದ ಮಧ್ಯಮ ಕ್ಲಾಸ್ನವರು ಇದ್ದಾರೆ ಇದರಲ್ಲಿ ಕೂಡ ಬ್ರಾಹ್ಮಣರ ಸಂಖ್ಯೆ ಸೈಜಬಲ್ ಆಗಿದೆ ಅಂತ ಹೇಳ್ಬೇಕಾಗತ್ತೆ ಉದಾಹರಣೆಗೆ ನೀವು ಬಸವನಗುಡಿ ಅಂತ ಹೇಳಿದಾಗ ಪದ್ಮನಾಭನಗರ ಅಂತ ಹೇಳಿದಾಗ ಜಯನಗರ ಮತ್ತೆ ವಿಜಯನಗರ ಅಂತ ಹೇಳಿದಾಗ ಇಲ್ಲಿ ಅವರ ಸಂಖ್ಯೆ ಹೆಚ್ಚಿನ ಮಟ್ಟದಲ್ಲೇ ಇದೆ ಅಂತ ನಾವು ಹೇಳ್ಬೇಕಾಗತ್ತೆ ಹಾಗೇನೆ ವಕೀಲಿಗರು ಕೂಡ ಇಲ್ಲಿ ಕೌಂಟೆಬಲ್ ಆಗಿದ್ದಾರೆ ಅವ್ರದ್ದು ಕೂಡ ಬಹಳ ಡಿಸಿಸಿ ಓಟ್ಸ್ ಇಲ್ಲಿ ಇರ್ತಕ್ಕಂಥದ್ದು ಬೇರೆ ಬೇರೆ ಇವ್ರದು ವರ್ಗದ ಜನ ಬೇರೆ ಬೇರೆ ಸಮುದಾಯದ ಜಾತಿಗಳು ಕೂಡ ಇದೆ ಆದ್ರೆ ಇಲ್ಲಿ ಈ ಪ್ರಜ್ಞಾವಂತಿಕೆ ಮತ್ತು ಆ ಬ್ರಾಹ್ಮಣ ವರ್ಗದಕ್ಕೆ ಯಾಕೆ ಇಲ್ಲಿ ಟಿಕೆಟ್ ಕೊಡ್ತಾರೆ ಬಿಜೆಪಿ ಅಥವಾ ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ಲುವಂತ ಕ್ಯಾಂಡಿಡೇಟ್ ಯಾಕೆ ಬ್ರಾಹ್ಮಣರೇ ಆಗಿರ್ತಕ್ಕಂತ ಆಗಿರ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆಯಲ್ಲ ಅದು ಸ್ವಲ್ಪ ಚರ್ಚಾಸ್ಪದ ಅದು ವಿಚಾರನೆ ಅದು ನಾವು ಒಂದು ಲೈನ್ ಅಲ್ಲಿ ನಾವು ಚರ್ಚೆ ಮಾಡ್ತಕ್ಕಂತ ವಿಚಾರ ಆಗೋದಿಲ್ಲ ಸ್ವಾಮಿ ಅವರೇ ಓಕೆ ಆದ್ರೆ ನನಗೆ ಇಲ್ಲಿ ನವ್ಯ ಜ್ಯೋತಿ ಅವ್ರನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಬೆಂಗಳೂರಿನ ದಕ್ಷಿಣದ ಅದರಲ್ಲೂ ಮುಖ್ಯವಾಗಿ ಮತದಾರರು ಬಹಳ ಪ್ರಜ್ಞಾವಂತ ಮತದಾರರು ಇದೆಲ್ಲರೂ ನಾವೆಲ್ಲರೂ ಒಪ್ಪುವಂತ ವಿಚಾರ ಆದರೆ ಬೆಂಗಳೂರಿನ ಮತದಾರರು ಮತದಾನ ಮಾಡೋದಕ್ಕೆ ಬರೋದಿಲ್ಲ ಆದರೆ ಗೆದ್ದ ನಂತರ ಜನಪ್ರತಿನಿಧಿಗಳನ್ನು ತಮ್ಮ ಸಮಸ್ಯೆಗಳ ಬಗ್ಗೆ ಕೇಳೋದನ್ನು ಅದರ ಬಗ್ಗೆ ಗೊಣಗಾಟವನ್ನು ನಿಲ್ಲಿಸೋದಿಲ್ಲ ಸೊ ಹೀಗಿರುವಾಗ ಈ ಬಾರಿಯಾದರೂ ತಮ್ಮ ಸಮಸ್ಯೆಗಳ ಬಗ್ಗೆ ಕ್ಷೇತ್ರಕ್ಕೆ ಬರುವ ಅಭ್ಯರ್ಥಿಗಳನ್ನು ಪ್ರಶ್ನೆ ಮಾಡ್ತಾರಾ ಮತದಾರರು ಅಥವಾ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದಾರಾ ಬೆಂಗಳೂರಿನಲ್ಲಿರುವ ಸಮಸ್ಯೆಗಳ ಬಗ್ಗೆ ಅದರಲ್ಲೂ ದಕ್ಷಿಣ ಕ್ಷೇತ್ರದಲ್ಲಿ ತಾವ್ ಹೇಳಿದ ಹಾಗೆ ಸಮಸ್ಯೆಗಳನ್ನ ಪ್ರಶ್ನೆ ಮಾಡ್ಲಿಕ್ಕೆ ಈಗಾಗ್ಲೇ ಶುರು ಮಾಡಿದ್ದಾರೆ ತೇಜಸ್ವಿ ಸೂರ್ಯ ಅವರು ಅಹ್ ಈ ಸಲ ನೀರಿನ ಸಮಸ್ಯೆಯ ಬಗ್ಗೆ ತುಂಬಾ ಹೋರಾಟವನ್ನ ಮಾಡಿದ್ರಲ್ ಮಾಡಿದವರಲ್ಲಿ ಅವರೇ ಮುಂಚೂಣಿಯಲ್ಲಿದ್ರು ಅವ್ರು ಜನಗಳ ಅವರನ್ನ ಕ್ವಶನ್ ಮಾಡ್ತಾ ಇದ್ರು ಏನು ಅಂತಂದ್ರೆ ಈ ಸಲ ಕುಡಿಯುವ ನೀರು ಬೆಂಗಳೂರು ದಕ್ಷಿಣ ಮಾತ್ರ ಅಲ್ಲ ಇಡೀ ಬೆಂಗಳೂರು ನಗರದಲ್ಲೇ ಕುಡಿಯುವ ನೀರಿನ ಸಮಸ್ಯೆ ಆಗಿತ್ತು ಆದ್ರೆ ಇದರ ಹೋರಾಟವನ್ನ ಫಸ್ಟ್ ಕೈಗೆತ್ತಿಕೊಂಡವ್ರು ಯಾರು ಅಂತ ಕೇಳಿದ್ರೆ ಅದು ಬೆಂಗಳೂರು ದಕ್ಷಿಣದ ಸಂಸದರಾಗಿರುವ ಈಗ ಅಭ್ಯರ್ಥಿಯಾಗಿರುವ ತೇಜಸ್ವಿ ಸೂರ್ಯ ಅವರು ಅಹ್ ನಮ್ಗೆ ನೀರನ್ನ ಕೊಡಬೇಕು ಬೆಂಗಳೂರು ನಗರಕ್ಕೆ ನೀರನ್ನ ಕೊಡಬೇಕು ಒಂದ್ ವೇಳೆ ಕೊಡದೇ ಇದ್ರೆ ನಾವು ಇಂಥ ಗಡುವನ್ನ ಕೂಡ ಸರ್ಕಾರಕ್ಕೆ ಕೊಟ್ಟಿದ್ರು ನಾವು ಇಂಥ ಟೈಮ್ ಒಳಗಡೆ ನೀವು ನೀರನ್ನ ಪೂರೈಸದಿದ್ರೆ ಅಥವಾ ಟ್ಯಾಂಕರ್ ನೀರ್ಗಳೇ ನೀರು ನೀರ್ನ ಬೆಲೆಯನ್ನ ಕಡಿಮೆ ಮಾಡದೇ ಇದ್ರೆ ಟ್ಯಾಂಕರ್ ಮಾಫಿಯಾವನ್ನ ನೀವು ನಿಯಂತ್ರಣಕ್ಕೆ ತಗೊಳ್ಳದೇ ಇದ್ರೆ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿದ್ರು ಈ ಹೋರಾಟ ಬರಬೇಕು ಅಂತಿದ್ರೆ ಜನಗಳು ಮತದಾರರು ಅವರನ್ನ ಪ್ರಶ್ನೆ ಮಾಡಿದರಿಂದಲೇ ಸಾಧ್ಯ ಆಗಿತ್ತು ಇದು ಅಲ್ಲದೆ ಇಲ್ಲಿನ ಟ್ರಾಫಿಕ್ ಸಮಸ್ಯೆಯ ಬಗ್ಗೆಯೂ ಅದೊಂದು ಗಂಭೀರ ಸಮಸ್ಯೆ ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಸಮಸ್ಯೆಯ ಬಗ್ಗೆ ಕೂಡ ಜನರು ಮಾತಾಡ್ತಾ ಇದ್ದಾರೆ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ನಗರದ ಪೇಟೆಯಲ್ಲಿ ಒಂದ್ ಸ್ವಲ್ಪ ಅಹ್ ಹನುಮಾನ್ ಚಾಲಿಸ ಹಾಕಿದ್ದು ನಾವು ಈ ವಿಷಯವನ್ನ ತಗೊಳ್ಳೇಬೇಕು ಹನುಮಾನ್ ಚಾಲಿಸ ಹಾಕಿದ್ದಾಗ ಅವರ ಮೇಲೆ ಹಲ್ಲೆ ಕೂಡ ಆಗಿತ್ತು ಅಂಗಡಿ ಮಾಲೀಕರ ಮೇಲೆ ಇಂತ ಸಮಸ್ಯೆಗಳು ಬಂದಾಗ ಕೂಡ ಅವರನ್ನ ಪ್ರಶ್ನೆ ಮಾಡುವುದು ಅಥವಾ ಹೋರಾಟಗಳನ್ನ ಕೈಗೆತ್ತಿಕೊಳ್ಳುವ ಕೆಲಸವನ್ನ ಕೂಡ ಅಹ್ ತೇಜಸ್ವಿ ಸೂರ್ಯ ಅವರು ಮಾಡ್ತಾ ಇದ್ದಾರೆ ಇದರ ಹೊರತಾಗಿ ಇಲ್ಲಿನ ಸಮಸ್ಯೆಗಳಿಗಳನ್ನು ಕೂಡ ಜನರು ಕೇಳ್ತಾ ಇದ್ದಾರೆ ಈಗ ಈಗ ನಾನ್ ನಾನ್ ಏನ್ ಕೇಳೋದು ಅಂದ್ರೆ ಈಗ ನೋಡಿ ಬೊಮ್ಮನಹಳ್ಳಿ ಕೆರೆ ಅದು ಒಂದು ರೀತಿ ಡಂಪ್ ಯಾರ್ಡ್ ಆಗಿಬಿಟ್ಟಿದೆ ಈಜಿಪುರ ಫ್ಲೈಓವರು ಎರಡು ಸಾವಿರದ ಹದಿನೇಳರಲ್ಲಿ ಹದಿನೇಳರಲ್ಲಿ ಶುರುವಾಗಿದ್ದು ಇನ್ನೂ ಅದಕ್ಕೆ ಮುಕ್ತಿ ಸಿಕ್ಕೇ ಇಲ್ಲ ಜೊತೆಗೆ ಬಿ ಟಿ ಎಮ್ ಲೇಔಟ್ನಲ್ಲಿ ಒಂಥರ ಹಬ್ ಅಂತ ಆಗಿದೆ ಬಿ ಟಿ ಎಮ್ ಲೇಔಟು ಅಲ್ಲಿಗೆ ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಿಲ್ಲ ಜೊತೆಗೆ ಇದ್ರೆಲ್ಲದರ ಜೊತೆಗೆ ಎಲ್ಲ ಕ್ಷೇತ್ರಗಳಲ್ಲೂ ನಿಮ್ಮ ಚಿಕ್ಕಪೇಟೆ ಅಂತೂ ಒಂದು ರೀತಿ ಕಸದ ತೊಟ್ಟಿ ಅನ್ನೋ ಥರ ಆಗ್ಬಿಟ್ಟಿದೆ ಚಿಕ್ಕಪೇಟೆಯ ಕೆಲವು ಕ್ಷೇತ್ರಗಳು ನಿಮ್ಮ ಕೆಲವು ಭಾಗಗಳು ಕೆಲವು ವಾರ್ಡ್ಗಳು ಸೊ ಹೀಗೆ ಅದು ಬಿಬಿಎಂಪಿಗೆ ಸಂಬಂಧ ಪಟ್ಟಿದಿರ್ಬೋದು ಅಥವಾ ರಾಜ್ಯಕ್ಕೆ ಸಂಬಂಧಪಟ್ಟಿರೋದಿರ್ಬೋದು ಈ ಎಲ್ಲಾ ಸಮಸ್ಯೆಗಳ ನಡುವೆನೆ ಮತದಾರರು ಗೊಣಕೊಂಡಿರ್ತಾರೆ ಹೊರತು ಪ್ರತಿನಿಧಿಗಳನ್ನ ಅಭ್ಯರ್ಥಿಗಳನ್ನ ಪ್ರಶ್ನೆ ಮಾಡಕ್ ಹೋಗೋದೇ ಇಲ್ವಾ ಅಂತ ಈಗಾಗಲೇ ರಾಜೇಂದ್ರ ಸರ್ ಹೇಳಿದ ಹಾಗೆ ಅಲ್ಲಿಯ ಮತದಾನದ ಸಂಖ್ಯೆ ಮತದಾನ ಪ್ರಮಾಣವೇ ಬಹಳಷ್ಟು ಕಡಿಮೆ ಬರೀ ಗೊಣಗುದ್ರಲ್ಲಿ ಅಷ್ಟೇ ಬಾಕಿ ಆಗ್ತಾರೆ ಹೊರತು ಕಳೆದ ಚುನಾವಣೆಯಲ್ಲೇ ನಾವು ಗಮನಿಸುದಾದ್ರೆ ಕೇವಲ ಐವತ್ತ ನಾಲ್ಕು ಪರ್ಸೆಂಟ್ ಅಷ್ಟೇ ಮತದಾನ ಆಗಿದ್ದು ಈ ಗೊಣಗಾಟ ಮನೆಗಳಲ್ಲೇ ಇವೆ ಇನ್ ತೀರಾ ಬಿಬಿಎಂಪಿ ಸಮಸ್ಯೆಗಳು ಏನಿವೆ ಅದರ ಗೊಣಗಾಟಗಳು ಕೇವಲ ಮನೆಗಳಲ್ಲೇ ಇವೆ ಇಲ್ಲ ಬೀದಿ ಯಾವುದೋ ಅಂಗಡಿ ಬಾಗಿಲಲ್ಲಿ ಅಷ್ಟೇ ಆಗ್ತಾ ಇರದೆ ಹೊರತು ಇಂತ ಗಂಭೀರ ಸಮಸ್ಯೆಗಳು ಚುನಾ ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ಬರ್ತವೆ ಅದು ಕೂಡ ಅಹ್ ಜನಪ್ರತಿನಿಧಿಯಾಗಿ ಆಯ್ಕೆಯಾದವರನ್ನ ಕೇಳುವ ಗೊಡವೆಗೆ ಹೋಗ್ತಾ ಇಲ್ಲ ಇನ್ನೊಂದೇನು ಅಂತಂದ್ರೆ ಈ ಸಲ ಬಿಜೆಪಿ ಅವರು ಇಂತ ಸಮಸ್ಯೆಗಳನ್ನೇ ನಾವು ಪರಿಹಾರ ಮಾಡ್ತೇವೆ ಅನ್ನುವ ಭರವಸೆಗಳನ್ನ ಕೊಡ್ತಾ ಇದ್ದಾರೆ ತೇಜಸ್ವಿ ಸೂರ್ಯ ಅವರು ದೇಶದ ವಿಚಾರವನ್ನ ಮುಂದಿಟ್ಟುಕೊಂಡ್ರು ಕೂಡ ತಮ್ಮ ಕ್ಷೇತ್ರದಲ್ಲಿ ಇರುವ ಸಮಸ್ಯೆಗಳನ್ನ ಬಗೆಹರಿಸ್ತೇವೆ ಅನ್ನುವ ಭರವಸೆಯನ್ನ ಆ ಈ ಸಲ ಮತದಾರರಿಗೆ ಕೊಡ್ತಾ ಇದ್ದಾರೆ ನೋಡ್ಬೇಕು ಮುಂದಿನ ಚುನಾವಣೆಯಲ್ಲಿ ಅವ್ರು ಗೆಲ್ತಾರ ಅಥವಾ ಈ ಸಮಸ್ಯೆಗಳು ಬಗೆಹರಿತವ ಅನ್ನೋದು ಇನ್ನು ಮುಂದಕ್ಕಷ್ಟೇ ಗೊತ್ತಾಗ್ಬೇಕು ಸರ್ ರಾಜೇಂದ್ರ ಅವರೇ ಇಲ್ಲಿ ತೇಜಸ್ವಿ ಸೂರ್ಯ ಅವರೇನೋ ತಮ್ಮ ಐದು ವರ್ಷಗಳ ದೊಡ್ಡ ಸಾಧನೆಯ ಪಟ್ಟಿಯನ್ನ ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲೂ ಅದನ್ನ ಬಹಳ ಪ್ರಖರವಾಗಿ ಅದನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಆದ್ರೆ ಕಳೆದ ವಾರ ಈ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು ವಸಿಷ್ಠ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅವರ ವಿರುದ್ಧವಾದಂತಹ ಹೇಳಿಕೆಗಳಿರ್ಬೋದು ಘಟನೆಗಳಿರ್ಬೋದು ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಎಲ್ಲ ಮಾಧ್ಯಮಗಳಲ್ಲಿ ಬಂತು ಇದು ಕಾಂಗ್ರೆಸ್ಸಿಗರು ಮಾಡ್ತಾ ಇರುವಂತಹ ಆರೋಪ ಅಂತ ತೇಜಸ್ವಿ ಸೂರ್ಯ ಅದನ್ನ ಪ್ರತಿ ಪ್ರತಿಯಾಗಿ ಆರೋಪ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಈ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು ಅಥವಾ ವಸಿಷ್ಠ ಕೋಆಪರೇಟಿವ್ ಬ್ಯಾಂಕಿನ ಯಾರು ಠೇವಣಿದಾರರಿದ್ದಾರೆ ಇವರ ಸಮಸ್ಯೆಗಳಿಗೆ ಯಾರು ನಿಜವಾಗಿ ಸ್ಪಂದಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಒಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರ ಒಂದು ಪಾತ್ರವನ್ನು ನಾವಿಲ್ಲಿ ನೋಡ್ಬೇಕಾಗುತ್ತೆ ಇಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ಬೋದು ಅಥವಾ ಬೆಂಗಳೂರಿನ ದಕ್ಷಿಣ ಲೋ ವಿಧಾನಸಭಾ ಕ್ಷೇತ್ರಗಳ ಶಾಸಕರಾಗಿರ್ಬೋದು ಇವರಿಗಿಂತ ಬಹಳ ಮುಖ್ಯವಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಬಹಳ ಪ್ರಮುಖವಾದಂತ ಒಂದು ಪಾತ್ರ ವಹಿಸ್ತಕ್ಕಂಥವ್ರು ಬಿ ಬಿ ಎಂ ಪಿ ಕಾರ್ಪೊರೇಟರ್ಸ್ ಪ್ರಾಯಶಃ ನೀವು ನೋಡಿರ್ಬೋದು ಸುರೇಶ್ ಕುಮಾರ್ ಅಂತ ಅವರು ಕೂಡ ಒಬ್ಬ ಕಾರ್ಪೊರೇಟರ್ ಆಗಿ ಗೆದ್ದು ಬಂದವರೇ ವಿಧಾನಸಭೆಗೆ ಸೋಮಣ್ಣ ಅಂತ ಅವರು ಕೂಡ ಕಾರ್ಪೊರೇಟರ್ ಆಗಿ ಗೆದ್ದು ಬಂದವರೇ ನೆಲಾ ನರೇಂದ್ರ ಬಾಬು ಅವರು ಕೂಡ ಗೆದ್ದು ಬಂದವ್ರೆ ಅಂತ ಹೇಳಿದ್ರೆ ಪ್ರತಿನಿತ್ಯ ಇರ್ತಕ್ಕಂಥ ಸಮಸ್ಯೆಗಳು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಅವರು ಹೆಚ್ಚಾಗಿ ಆ ಕಾರ್ಪೊರೇಟರ್ಗಳ ಮನೆ ಮುಂದೆ ಇರ್ತಾರೆ ಯಾವ ಎಮ್ ಎಲ್ ಎ ಮನೆ ಮುಂದೆ ಅಥವಾ ನಮ್ಮ ಎಂ ಪಿ ಮನೆ ಮುಂದೆ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ಚುನಾವಣೆ ನಡೆಯುವಾಗ ಬೆಂಗಳೂರು ಎಂ ಪಿನ್ಯಾಸ ಚುನಾವಣೆಗೆ ನಿಲ್ತಕ್ಕಂಥವ್ರು ದೇ ಆರ್ ನಾಟ್ ಬಾದರ್ಡ್ ಅಬೌಟ್ ಆಲ್ ದೀಸ್ ಥಿಂಗ್ಸ್ ಅವರಿಗೆ ಇಲ್ಲ ವೋಟ್ ಮಾಡೇ ಮಾಡ್ತಾರೆ ನಮ್ಮ ಟ್ರೆಡಿಷನಲ್ ವೋಟರ್ಸ್ ಅಂತಕ್ಕಂಥ ಒಂದು ಅತಿ ಅತಿಯಾದ ಆತ್ಮವಿಶ್ವಾಸ ಇದೆ ಬಿಜೆಪಿ ಅಭ್ಯರ್ಥಿಗೆ ನಾನು ಹೇಳ್ತಕ್ಕಂಥದ್ದು ಹಾಗೇನೆ ಇವತ್ತಿನ ಸಮಸ್ಯೆಗಳೇನಿದೆ ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು ಎಂಕ್ರೋಚ್ಮೆಂಟ್ಸ್ ಇರ್ಬೋದು ಟ್ರಾಫಿಕ್ ಸಮಸ್ಯೆ ಇರ್ಬೋದು ಅಥವಾ ನೀವು ಹೇಳಿದಂಥ ಫ್ಲೈಓವರ್ಸ್ ಇದಕ್ಕೆಲ್ಲ ಕೂಡ ಯಾರು ಕೂಡ ಎಂ ಪಿಗಳು ಮನೆ ಮುಂದೆ ಪ್ರತಿದಿನ ಸಾಲು ಸಾಲುಗಟ್ಟೋದಿಲ್ಲ ಅವರೆಲ್ಲ ಕಾರ್ಪೊರೇಟರ್ಗಳ ಮನೆ ಮುಂದೆ ಹೋಗ್ತಾರೆ ಹಾಗಾಗಿ ಇವತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮೂಲಭೂತ ಮಧ್ಯಮ ವರ್ಗದ ಸಮಸ್ಯೆಗಳಿದೆಯಲ್ಲ ಇದು ಎಲ್ಲೋ ಒಂದು ಮಟ್ಟಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಈ ಸಾರಿ ಅಡ್ವಾಂಟೇಜ್ ಆಗುತ್ತೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ ಯಾಕೆ ಅಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ರು ಕೂಡ ಒಂದು ಸೌಮ್ಯ ಸಾಫ್ಟ್ ಪೇಸ್ ಇನ್ ಕಾಂಗ್ರೆಸ್ ಮತ್ತೆ ಅವರು ಸತತವಾಗಿ ಗೆದ್ದು ಬಂದಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ವಿಧಾನಸಭೆಗೆ ಮತ್ತೆ ಅವರ ಮಗಳು ಕೂಡ ಅದರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಆ ಒಬ್ಬ ವ್ಯಕ್ತಿಗಳು ಅಂದ್ರೆ ಆ ಮುಖಂಡರು ನಮಗೆ ಎಟಕ್ತಾರೆ ಅಂತಕ್ಕಂತ ಒಂದು ಅಭಿಪ್ರಾಯ ಇವತ್ತು ಸಾಮಾನ್ಯ ಮತದಾರರಲ್ಲಿ ಇದೆ ಇದು ಯಾವ ರೀತಿ ಟರ್ನ್ಔಟ್ ಆಗುತ್ತೆ ನಾಳೆ ಅಂತಕ್ಕಂಥದ್ದು ಕಾದು ನೋಡ್ಬೇಕು ಇಷ್ಟು ಸುಲಭವಾಗಿ ಇದುವರೆಗೆ ಗೆದ್ದು ಬಂದಂತ ಚೈತ್ರ ಯಾತ್ರೆ ಏನಿತ್ತು ಬಿಜೆಪಿಗೆ ಅದು ಈ ಸಾರಿ ಅಷ್ಟು ಸುಲಭವಾಗಿಲ್ಲ ಅಂತ ನಾವು ಹೇಳ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಪ್ರತಿ ಸಾರಿನೂ ಕೂಡ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ನಿಲ್ತಾ ಇರ್ತದಂತ ಯಾರು ಕಾಂಗ್ರೆಸ್ ಇಂದ ವಿ ಕೆ ಹರಿಪ್ರಸಾದ್ ವಿ ಕೆ ಹರಿಪ್ರಸಾದ್ ಅಂತ ಅವ್ರನ್ನೇ ಮತ್ತೆ 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 ನಿಲ್ಸ್ತಾ ಇದ್ದಾಗ ಈ ಸಾರಿ ಹಾಗಲ್ಲ ಇವರು ನಾವಿದ್ದೇವೆ ಈ ಸಾರಿ ಏನಾದ್ರೂ ಮಾಡಿ ನಾವು ಇದನ್ನು ಪೈಪೋಟಿ ಮಾಡಿ ನಾವು ಮತಗಳನ್ನು ಸೆಳಿತೇವೆ ಅಂತಕ್ಕಂಥ ರೀತಿಯಲ್ಲಿ ಸೆಡ್ಡು ಹೊಡೆದು ಇವತ್ತು ಕಾಂಗ್ರೆಸ್ಸಿನ ಅಭ್ಯರ್ಥಿಯಲ್ಲಿ ನಿಂತಿದ್ದಾರೆ ಆ ಕಾಂಗ್ರೆಸ್ ಅಭ್ಯರ್ಥಿ ನಿಂತಿರ್ತಕ್ಕಂಥವರಿಗೆ ಬೆಂಗಳೂರಿನ ಮಧ್ಯಮ ವರ್ಗದವರ ಸಮಸ್ಯೆಗಳು ಮತ್ತೆ ಅವರ ಕಂಕಷ್ಟಗಳ ಬಗ್ಗೆ ಸರಿಯಾದ ಅವಗಾಹನೆ ಮತ್ತೆ ಸರಿಯಾದಂತಹ ಒಂದು ಪ್ರತಿಸ್ಪಂದನೆ ಇದೆ ಅಂತ ಕೂಡ ಹೇಳಬೇಕಾಗುತ್ತೆ ಈಗ ಈಗ ನೋಡಿ ನವ್ಯ ಜ್ಯೋತಿ ಅವರೇ ಈಗ ಮಲ್ಲೇಶ್ವರಂ ಇರ್ಬೋದು ಜಯನಗರ ಇರ್ಬೋದು ಗಾಂಧಿ ಬಜಾರ್ ಇರ್ಬೋದು ಮಲ್ಲೇಶ್ವರಂ ಬಿಡಿ ಈ ಕ್ಷೇತ್ರಕ್ಕೆ ಬರೋಲ್ಲ ಆದರೆ ಜಯನಗರ ಮತ್ತು ಗಾಂಧಿ ಬಜಾರ್ ಗಾಂಧಿ ಬಜಾರ್ನಲ್ಲಂತೂ ಅದೇನೋ ಫುಟ್ಪಾತ್ನಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅದು ವರ್ಷಾನುಘಟ್ಟಲೆಯಿಂದ ಅದು ನಡೀತಾನೆ ಇದೆ ಸೊ ಅಲ್ಲಿ ವ್ಯಾಪಾರ ವಹಿವಾಟುಗಳೆಲ್ಲ ಕುಸಿದು ಹೋಗ್ಬಿಟ್ಟಿದೆ ಜಯನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನೆಲ್ಲ ಪದೇ 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 ತೆರವು ಮಾಡ್ತಾ ಇದ್ದಾರೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಏನು ಮಾಡ್ತಾರೆ ಏನು ಎತ್ತ ಅನ್ನುವಂಥ ಒಂದು ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆ ಆಗಿದೆ ಸೊ ಈ ಎಲ್ಲ ವಿಚಾರಗಳು ಸ್ಥಳೀಯ ಆಡಳಿತದ ಮೇಲೆ ಅಂದರೆ ಕಾಂಗ್ರೆಸ್ಸಿನ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ ತಾವ್ ಹಾಗೆ ಬಸವನಗುಡಿಯಲ್ಲಿ ಸ್ಮಾರ್ಟ್ ಸಿಟಿ ವರ್ಕ್ ಆಗ್ತಾ ಇದೆ ಅದು ಕಳೆದ ಒಂದ್ ಎರಡು ವರ್ಷದಿಂದ ನಾವು ನಡೀತಾನೆ ಇದೆ ಇನ್ನೂ ಮುಗ್ದಿಲ್ಲ ಕಾಂಗ್ರೆಸ್ನ ಮೇಲೆ ಪರಿಣಾಮ ಬೀರುದಕ್ಕಿಂತಲೂ ಜಾಸ್ತಿ ಅದು ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ ಅಂತ ಹೇಳಿರೋದ್ರಿಂದ ಅದ್ರ ಬಗ್ಗೆ ಒಂದ್ಸ ಒಂದಷ್ಟು ಆಕ್ರೋಶಗಳು ಆ ಭಾಗದಲ್ಲಿ ಇದ್ದೇ ಇದೆ ಜಯನಗರದಲ್ಲಿ ಕೂಡ ಆಗಾಗ ಎಬ್ಬಿಸ್ತಾ ಇರುವಂತದ್ದು ಅಂದ್ರೆ ತೆರವು ಮಾಡ್ತಾ ಇರುವಂತದ್ದು ಇದ್ರು ಕೂಡ ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಯೋಜನೆಯನ್ನ ಹೆಚ್ಚಾಗಿ ಆ ವ್ಯಾಪಾರಿಗಳಿಗೆ ಹೇಳಿ ಕೊಟ್ಟಿರೋದ್ರಿಂದ ಅದು ಒಂದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿ ಆಗುವ ಚಾನ್ಸಸ್ ಇದೆ ಅದು ಸ್ಥಳೀಯ ತಾವು ಹೇಳಿದ ಹಾಗೆ ಸ್ಥಳೀಯ ಕಾಂಗ್ರೆಸ್ ಕಾಂಗ್ರೆಸ್ ಗವರ್ಮೆಂಟ್ ಈಗ ಇರುವ ರಾಜ್ಯ ಸರ್ಕಾರಕ್ಕೆ ಮತ್ತು ಅದರ ಪ್ರತಿನಿಧಿ ಆಗಿರುವಂತ ರಾಮ್ಲಿಂಗ ರಾಮ್ಲಿಂಗಾರೆಡ್ಡಿ ಅವರಿಗೂ ಅದು ಮೈನಸ್ ಆಗುವ ಚಾನ್ಸಸ್ ಇದೆ ಅಂದ್ರೆ ಅವರ ಅವರ ಮಗಳೇ ಈಗ ಇರೋದ್ರಿಂದ ಅವರಿಗೆ ಅದು ಮೈನಸ್ ಆಗ್ತದೆ ಅಂತ ಹೇಳಬಹುದು ಅಲ್ಲ ಈಗ ಈಗ ನಾನ್ ನಿಮ್ಗೆ ಇಂಟರ್ ಇಂಟರ್ಫಿಯರ್ ಆಗಿ ಕೇಳೋದಾದ್ರೆ ತೇಜಸ್ವಿ ಸೂರ್ಯ ಮತ್ತೆ ಸೌಮ್ಯ ರೆಡ್ಡಿ ಇವ್ರಿಗಿರುವ ಎರಡು ಪ್ಲಸ್ ಪಾಯಿಂಟ್ ಗಳೇನು ಎರಡು ಮೈನಸ್ ಪಾಯಿಂಟ್ಗಳೇನು ಬಹಳ ಮುಖ್ಯವಾದದ್ದು ತೇಜಸ್ವಿ ಸೂರ್ಯ ತೇಜಸ್ವಿ ಸೂರ್ಯ ಅವರ ಪ್ಲಸ್ ಪಾಯಿಂಟ್ ಹೇಳೋದಾದ್ರೆ ಅವರು ಯುವಕರು ಇದ್ದಾರೆ ಮತ್ತು ಈಗಾಗಲೇ ಒಂದು ಒಂದು ಟರ್ಮ್ ಅನುಭವ ಇದೆ ಸಂಸತ್ತಲ್ಲಿ ತುಂಬಾ ಚೆನ್ನಾಗಿ ಇಲ್ಲಿಯ ಸಮಸ್ಯೆಗಳನ್ನ ಅಲ್ಲಿ ಅವರಿಗೆ ಮನವರಿಕೆ ಮಾಡಬಹುದು ಅನ್ನೋದು ಅವರದೊಂದು ಪ್ಲಸ್ ಪಾಯಿಂಟ್ ಆದ್ರೆ ಅವರು ಕೈಗೆ ಸಿಗ್ತಾ ಇಲ್ಲ ಈಗಾಗ್ಲೇ ರಾಜೇಂದ್ರ ಸರ್ ಹೇಳಿದ ಹಾಗೆ ಅವ್ರಿಗೆ ಕೈಗೆ ಸಿಗ್ತಾ ಇಲ್ಲ ಸಾಮಾನ್ಯ ಜನಕ್ಕೆ ಸಿಗ್ತಾ ಇಲ್ಲ ಅಹ್ ಜಾಸ್ತಿ ಅಂದ್ರೆ ಅವರು ಕಾಲೇಜಸ್ ಅಲ್ಲಷ್ಟೇ ಹೋಗ್ತಾರೆ ಅನ್ನೋದು ಒಂದು ಅವತ್ತು ಮೈನಸ್ ಅಂತ ಹೇಳ್ಬೋದು ಸೌಮ್ಯ ರೆಡ್ಡಿ ಅವರಿಗೆ ಅವ್ರು ಈಗಾಗ್ಲೇ ಅಹ್ ಶಾಸಕಿಯಾಗಿ ಆಯ್ಕೆ ಆಗ್ ಕಳೆದ ಚುನಾವಣೆಯಲ್ಲಿ ಬರೀ ನೀವು ತಾವ್ ಹೇಳಿದ ಹಾಗೆ ಬರೀ ಹದಿನಾರು ಮತಗಳಿಗೆ ಅವ್ರು ಸೋತಿದ್ದು ಅಹ್ ಅವರಿಗೂ ಆ ಕ್ಷೇತ್ರದ ಬಗ್ಗೆ ಅನುಭವ ಇದೆ ಅಲ್ಲಿನ ಸಮಸ್ಯೆಗಳು ಜನರಿಗೆ ಸುಲಭದಲ್ಲಿ ಹಾ ಜನರಿಗೆ ಸುಲಭದಲ್ಲಿ ಸಿಗ್ತಾರೆ ಅನ್ನೋದು ಮೈನಸ್ ಪಾಯಿಂಟ್ ಅಂತಂದ್ರೆ ಅಹ್ ಇನ್ನೊಂದ್ ಏನಂತಾರೆ ಅವರಿಗೆ ಇಡೀ ಕ್ಷೇತ್ರ ಈಗ ದಕ್ಷಿಣ ಅಂತ ಅಂತಂದ್ರೆ ಬರೀ ಒಂದು ವಿಧಾನಸಭಾ ಕ್ಷೇತ್ರ ಅಲ್ಲ ಎಂಟು ಲೋಕಸಭಾ ಕ್ಷೇತ್ರಗಳು ಬರ್ತವೆ ಅಲ್ಲಿ ಅವರಿಗೆ ಅಷ್ಟೊಂದು ಪರಿಚಯ ಇಲ್ಲ ಮತ್ ಶಾಸಕರ ಲೆಕ್ಕ ಹೇಳೋದಿದ್ರೆ ಐದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಐದು ಕ್ಷೇತ್ರದಲ್ಲಿ ಬಿಜೆಪಿ ಇದೆ ಬರೀ ಮೂರು ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಇದೆ ಅಂತ ಹೇಳ್ಬೋದು ಸರ್ ರಾಜೇಂದ್ರ ಅವರೇ ಇಲ್ಲಿ ಚುನಾವಣಾ ಪ್ರಚಾರದ ಪ್ರಣಾಳಿಕೆಗಳು ಅಥವಾ ಭಾರತದ ಸಮಗ್ರತೆ ಅಥವಾ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಮತ್ತೆ ಅಭ್ಯರ್ಥಿಗಳ ಸಾಮರ್ಥ್ಯ ಸೊ ಈ ಎಲ್ಲವನ್ನೂ ನಾವು ಪರಿಗಣನೆಗೆ ತಗೊಂಡಾಗ ಮತದಾರರ ಮನಸ್ಸಿನಲ್ಲಿ ಮೂಡುವಂತಹ ಮೊದಲ ಪ್ರಾಶಸ್ತ್ಯದ ವಿಚಾರ ಯಾವುದು ಅಂತ ಬೆಂಗಳೂರು ದಕ್ಷಿಣದಲ್ಲಿ ರಾಜೇಂದ್ರ ಮೊದಲ ಪ್ರಾಶಸ್ತ್ಯ ಬೆಂಗಳೂರು ದಕ್ಷಿಣದಲ್ಲಿ ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೆದಾಗ ದೇಶ ಪ್ರಧಾನಿ ಸಮರ್ಥತೆ ಮತ್ತೆ ಪಕ್ಷ ಈ ನಾಲ್ಕು ಫ್ಯಾಕ್ಟರ್ಸ್ ಬಹಳ ಬಲವಾಗಿ ಆಕ್ಟ್ ಆಗ್ತಕ್ಕಂಥ ಹಾಗಾಗಿ ಇಲ್ಲಿನ ಮತದಾರ ನೀವು ಏನೇ ಹೇಳಿದ್ರು ಕೂಡ ಉದಾಹರಣೆಗೆ ತಾವೇ ಒಂದು ವೇಳೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆದರೂ ಕೂಡ ಗೆದ್ದು ಬರುವುದು ಖಚಿತ ಅಂತಕ್ಕಂಥ ರೀತಿಯಲ್ಲೇ ಚುನಾವಣೆ ನಡೆಯುತ್ತೆ ಇಲ್ಲಿ ವ್ಯಕ್ತಿ ನಿಲ್ಲುವಂತಹ ವ್ಯಕ್ತಿ ಪ್ರಧಾನ ಆಗೋದಿಲ್ಲ ಅವರಿಗೆ ದಿ ಕಾನ್ಸೆಪ್ಟ್ ಆಫ್ ದಿ ನ್ಯಾಷನ್ ಎಫಿಷಿಯನ್ಸಿ ದಿ ಪ್ರೈಮ್ ಮಿನಿಸ್ಟರ್ ಅಂಡ್ ದ ಪಾರ್ಟಿ ಈ ಒಂದು ಟ್ರೆಡಿಷನಲ್ ರೀತಿಯಲ್ಲಿ ಈ ರೀತಿಯಾದಂತಹ ಒಂದು ವೋಟಿಂಗ್ ಪ್ಯಾಟರ್ನ್ ಬಹುಶಃ ನೀವು ತಾವು ನೋಡಿರ್ಬೋದು ವೆಸ್ಟ್ ಬೆಂಗಾಲ್ ಅಲ್ಲಿ ಸೋಮನಾಥ್ ಚಟರ್ಜಿ ಅಂತ ಅವರಿಗೆ ಕಮ್ಯುನಿಸ್ಟ್ ಪಾರ್ಟಿ ಲೀಡರ್ ಗೆ ಆಯ್ಕೆ ಮಾಡಿ ಕಳಿಸ್ತಾ ಇದ್ರು ಅದೇ ರೀತಿಯಾದಂತಹ ಒಂದು ವೋಟಿಂಗ್ ಪ್ಯಾಟರ್ನ್ ಇಲ್ಲಾಗುತ್ತೆ ದೇ ಆರ್ ನಾಟ್ ಬಾದರ್ಡ್ ಅವರು ಬಹಳ ಬಹಳ ಸೈಲೆಂಟ್ ಆಗಿ ಬರ್ತಾರೆ ಆಗುವಂತಹ ಐವತ್ನಾಲ್ಕು ಪರ್ಸೆಂಟ್ ವೋಟಿಂಗ್ ಅಲ್ಲೂ ಕೂಡ ಬಾಶಃ ನೀವು ಇಪ್ಪತ್ತಾರನೇ ತಾರೀಕು ನೋಡಬಹುದು ಅವರೆಲ್ಲರೂ ಕೂಡ ವೋಟಿಂಗ್ ಪ್ಯಾಟ್ರನ್ ನೋಡಿದಾಗ ದೇ ಆರ್ ಟೋಟಲಿ ಇನ್ಕ್ಲೈನ್ ಟು ದಿ ವೆಲ್ಫೇರ್ ಅಂಡ್ ದಿ ಲೀಡರ್ ಅಂಡ್ ದಿ ನೇಷನ್ ಆಫ್ ದಿಸ್ ಕಂಟ್ರಿ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಅಂತಕ್ಕಂಥ ವಿಚಾರ ಹೇಳಬೇಕಾಗತ್ತೆ ಸ್ವಾಮಿ ಅವರು ಆದ್ರೆ ನನಗನ್ಸೋದು ನೋಡಿ ದೇಶದ ಬಗ್ಗೆ ಇಷ್ಟೊಂದು ಪ್ರಜ್ಞೆ ಮತ್ತು ಈ ರೀತಿಯ ಮನಸ್ಥಿತಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತದಾರರ ಪೈಕಿ ಶೇಕಡ ಐವತ್ತರಷ್ಟು ಜನ ಸಾಮಾನ್ಯವಾಗಿ ಮತದಾನ ಮಾಡೋದೇ ಇಲ್ಲ ಅಂದರೆ ನೀವು ಒಟ್ಟಾರೆ ರಾಜ್ಯದ ಆವರೇಜ್ ತಗೊಂಡ್ರೂ ಕೂಡ ಒಂದು ಅರವತ್ತೈದು ಎಪ್ಪತ್ತೈದು ಆದರೂ ಇರಬೇಕು ಇನ್ನು ಶೇಕಡ ಇಪ್ಪತ್ತರಷ್ಟು ಜನ ಅಂದರೆ ಸುಮಾರು ಒಂದು ನಾಲ್ಕು ಲಕ್ಷ ಜನ ಅಂತ ಅಂದ್ಕೋಣ ಆ ಈ ನಾಲ್ಕು ಲಕ್ಷ ಜನ ಓಟೇ ಮಾಡಲ್ವಲ್ಲ ಅವರಿಗೆ ಆ ಓಟ್ ಮಾಡಬೇಕು ಅಂತ ಅನಿಸೋದೇ ಇಲ್ವಲ್ಲ ಇದಕ್ಕೆ ಏನು ಕಾರಣ ಇರ್ಬೋದು ಒಂದು ಅವರು ಹೊರಗಿನಿಂದ ಬಂದವರು ಅವ್ರು ಮತ್ತೆ ಅವ್ರ ಊರಿಗೆ ಹೋಗಿ ಏನಾದ್ರು ಓಟ್ ಮಾಡ್ತಾರಾ ಅಥವಾ ಇಲ್ಲೇ ಇದ್ದುಕೊಂಡು ಪಿಕ್ನಿಕ್ ಹೋಗ್ತಾರಾ ಏನು ಇದು ಯಾವ ತರ ಅಂತ ಇಲ್ಲ ಇದಕ್ಕೊಂದು ಕಾರಣ ಇದೆ ಸ್ವಾಮೀಜಿ ಅವರೇ ಏನು ಅಂತ ಹೇಳಿದ್ರೆ ಈ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ವಾಸ ಆಗಿರ್ತಕ್ಕಂಥ ಮಧ್ಯಮ ವರ್ಗದವರ ಒಂದು ಸಮಸ್ಯೆಗಳೇನು ಅಂತ ಹೇಳಿದ್ರೆ ಬಾಡಿಗೆ ಮನೆ ಸಮಸ್ಯೆಗಳು ಉದಾಹರಣೆಗೆ ನಾನು ಹೋದ ಸಾರಿ ಚುನಾ ಚುನಾವಣೆಗೆ ವೋಟ್ ಮಾಡಿದಂತ ಸ್ಥಳ ಪದ್ಮನಾಭನಗರದಲ್ಲಿ ನಾನು ಇದ್ದೆ ಅಂತ ಹೇಳಿದ್ರೆ ಈ ಸಾರಿ ನಾನು ಮಲ್ಲೇಶ್ವರಕ್ಕೆ ಬಂದಿರ್ತೇನೆ ಹಾಗೇನೆ ವಿಜಯನಗರದಲ್ಲಿರ್ತಕ್ಕಂತ ಒಬ್ಬ ವೋಟರು ಅವನು ಬೇರೆ ಈ ಬಾಡಿಗೆ ಮನೆಯ ಸಮಸ್ಯೆಗಳು ಬೆಂಗಳೂರಿನಲ್ಲಿ ಇದು ವೋಟರ್ಸ್ ಮೇಲೆ ಮತ್ತೆ ಮತದಾನದ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆ ಅಂತ ನಾವು ಹೇಳ್ಬೇಕಾಗತ್ತೆ ಈ ಒಂದು ಬೆಂಗಳೂರಿನಲ್ಲಿ ಬಾಡಿಗೆ ಮನೆಗಳ ಸಮಸ್ಯೆ ತಮಗೆ ಹೇಳೋ ಅವಶ್ಯಕತೆ ಇಲ್ಲ ಈ ವರ್ಷ ಇಲ್ಲಿದ್ದವರು ನಾಳೆ ಇನ್ನೊಂದಿರ ಇನ್ನೊಂದು ವರ್ಷದಲ್ಲಿ ಇನ್ನೆಲ್ಲೋ ಇರ್ತಾರೆ ಇವನ್ನು ಕ್ರೋಢೀಕರಣ ಮಾಡತಕ್ಕಂಥ ಒಂದು ವಿಚಾರದಲ್ಲಿ ಪ್ರಾಯಶಃ ಎಲ್ಲ ಪಾರ್ಟಿಗಳು ಫೇಲ್ ಆಗಿದೆ ಹಾಗೇನೆ ಬಿ ಬಿ ನವರು ಕೂಡ ಫೇಲ್ ಆಗಿದ್ದಾರೆ ಈ ಟ್ರಾನ್ಸ್ಫರ್ ಆಗಿದಾಗ ಈಗಲೂ ಕೂಡ ಎಷ್ಟೋ ಜನರಿಗೆ ಅವರ ವೋಟರ್ಸ್ ಈಗ ನಮ್ಮ ವೋಟರ್ ಲಿಸ್ಟ್ ಅಲ್ಲಿ ಬಂದಿದ್ಯಾ ಇಲ್ವೋ ಅಂತಕ್ಕಂಥ ಗೊಂದಲಗಳಿವೆ ಆ ಚುನಾವಣಾ ಆಯೋಗದ ಒಂದು ಇದ್ರಲ್ಲಿ ನೋಡಿದಾಗ ಆ ಮತಗಳೇ ಇಲ್ಲ ಒಂದು ಸಾರಿ ಅವನೊಂದು ಡಿಸೈಡ್ ಮಾಡ್ಬಿಡ್ತಾನೆ ಏನು ಇಲ್ಲ ನಾನು ಮತ ಇಲ್ಲಪ್ಪ ನಾನೇ ಕೇಳಿರ್ಬೇಕು ತಿರುಪತಿಗೋ ಮತ್ತೆ ಧರ್ಮಸ್ಥಳಕ್ಕ ಹೋಗೋಣ ಅಂತ ಹೇಳಿ ಹೊರಟೋದವ್ರು ಜಾಸ್ತಿ ತಾವು ಹೇಳಿದ್ ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ ಯಾರು ಇಲ್ಲಿ ಔಟ್ಸೈಡರ್ಸ್ ಇದಾರೆ ಔಟ್ಸೈಡರ್ಸ್ ಬಂದು ಯಾರು ಇವರೆಲ್ಲ ಇದಾರೆ ಅಂತ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಔಟ್ಸೈಡ್ ವೋಟರ್ಸ್ ಜಾಸ್ತಿ ಇಲ್ಲ ಅವರೆಲ್ಲ ಹೊರವಲಯದಲ್ಲಿ ಇರ್ತಕ್ಕಂಥ ಒಂದು ಕ್ಷೇತ್ರಗಳಲ್ಲಿ ಇದ್ದಾರೆ ಪ್ರಾಯಶಃ ಬೆಂಗಳೂರು ಗ್ರಾಮಾಂತರ ಮತ್ತೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಜಾಸ್ತಿ ಸಿಗ್ತಾರೆ ಹಾಗೇನೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಸಿಗ್ತಾ ನಾವು ಜಾಸ್ತಿ ಆ ರೀತಿಯಾದಂತಹ ಮತದಾರರು ಸಿಗ್ತಾರೆ ಇದಕ್ಕೆ ಕಾರಣ ಇಷ್ಟೇ ಒಂದು ಬಾಡಿಗೆ ಮನೆ ಸಮಸ್ಯೆ ಇದು ನೇರವಾಗಿ ಮತದಾರರ ಮೇಲೆ ಪರಿಣಾಮ ಬೀರ್ತಾ ಇದೆ ಇದರಲ್ಲಿ ಎರಡು ರೀತಿಯಾದಂತಹ ಒಂದು ಲ್ಯಾಪ್ಸಸ್ ಕೂಡ ಇದೆ ಅಂತ ಹೇಳ್ಬೇಕಾಗುತ್ತೆ ಸ್ವಾಮಿ ನವ್ಯಾ ನನಗೊಂದು ಇಲ್ಲಿ ಕುತೂಹಲ ಒಂದು ಕಾಡ್ತಾ ಇದೆ ಏನಂದ್ರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ನಿಂತಿರುವವರು ಇಬ್ರು ಯುವಕರು ಹಾಗಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಈ ಬಾರಿಯ ಫಸ್ಟ್ ಟೈಮ್ ಟೈಮ್ ವೋಟರ್ಸ್ ವೋಟರ್ಸ್ ಫಸ್ಟ್ ಏನಿದರೆ ಯುವಕರು ಅವರ ಚಿಂತನೆ ಹೇಗಿದೆ ಇವರಿಬ್ಬರನ್ನ ತುಲನೆ ಮಾಡ್ತಿದ್ದಾರಾ ಇವರಿಬ್ಬರನ್ನ ನೋಡಿ ವೋಟ್ ಹಾಕ್ತಾರಾ ಯಾರ ಪರವಾಗಿ ಹೆಚ್ಚು ಒಲವನ್ನ ತೋರಿಸ್ತಾ ಇರಬಹುದು ಬಹುಶಃ ಸತ್ತ ಸರ್ ತಾವು ಹೇಳಿದ ಹಾಗೆ ಇಬ್ರು ಯುವಕರಿದ್ದಾರೆ ಆದ್ರೆ ತೀರಾ ಈಗ ವಿದ್ಯಾರ್ಥಿಗಳಿಗಾಗ್ಲಿ ಫಸ್ಟ್ ಟೈಮ್ ಓಟರ್ಸ್ ಅಂದ್ರೆ ಸಾಮಾನ್ಯ ವಿದ್ಯಾರ್ಥಿಗಳೇ ಆಗಿರ್ತಾರೆ ಅಥವಾ ಏನು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಅಷ್ಟೇ ಅವರು ಸೊ ಅವರನ್ನ ತುಂಬಾ ಕನೆಕ್ಟ್ ಆಗ್ತಾ ಇರೋದು ಅವರ ವಯಸ್ಸಿಗೆ ತೀರಾ ಹತ್ರದವ್ರು ಯಾರು ಅಂತ ಹೇಳಿ ಈ ಇಬ್ರು ಅಹ್ ಅಭ್ಯರ್ಥಿಗಳ ವಯಸ್ಸನ್ನ ನೋಡ್ಲಿಕ್ ಹೋದ್ರೆ ಒಬ್ರಿಗೆ ನಲ್ವತ್ನಾಲ್ಕು ವರ್ಷ ಸೌಮ್ಯ ರೆಡ್ಡಿ ಅವರು ತೇಜಸ್ವಿ ಸೂರ್ಯ ಅವರು ಇನ್ನಷ್ಟೇ ಮೂವತ್ತ್ ಮೂರು ವರ್ಷ ಹಾಗಾಗಿ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ತೇಜಸ್ವಿ ಸೂರ್ಯ ಅವರು ಕಾಲೇಜುಗಳಿಗೆ ಭೇಟಿ ನೀಡುವಂತದ್ದು ಅವರ ಸಂಸತ್ ಸದಸ್ಯ ಅವಧಿಯಲ್ಲಿ ಕೂಡ ಅವರು ಕಾಲೇಜುಗಳಿಗೆ ಭೇಟಿ ನೀಡುವಂತದ್ದು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿತ್ತು ಆ ಭೇಟಿಗಳ ಸಂಖ್ಯೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ತೇಜಸ್ವಿ ಸೂರ್ಯ ಅವರ ಕಡೆ ತುಂಬಾ ಒಲವು ಇದೆ ಇದು ಅವರ ಇತ್ತೀಚೆ ನಡೆದಿರುವ ರ್ಯಾಲಿಗಳಲ್ಲಿ ಪಾದಯಾತ್ರೆಗಳಲ್ಲಿ ಇದನ್ನ ಕಾಣ್ಬಹುದಿತ್ತು ಸೌಮ್ಯ ರೆಡ್ಡಿ ಅವರ ಬಗ್ಗೆ ಮಹಿಳೆಯರ ಒಲವು ಜಾಸ್ತಿ ಇದೆ ಅಂತ ಹೇಳಬಹುದು ಅವರು ಮಹಿಳೆಯಾಗಿ ಈ ಹಿಂದೆ ಶಾಸಕ ಶಾಸಕಿ ಆಗಿರುವುದ್ರಿಂದ ಮಹಿಳೆಯರ ಜೊತೆ ಅವರ ಸಂಬಂಧವೂ ಚೆನ್ನಾಗಿದ್ದ ಇದ್ದಿರೋದ್ರಿಂದ ಮಹಿಳೆಯವರ ಮಹಿಳೆಯರ ಒಲವು ಸೌಮ್ಯ ರೆಡ್ಡಿಯ ಕಡೆಗೆ ಇದೆ ಮತ್ತು ಯುವ ಯುವಕರು ವಿದ್ಯಾರ್ಥಿಗಳ ಒಲವು ತೇಜಸ್ವಿ ಸೂರ್ಯ ಅವರ ಕಡೆ ಇದೆ ಅಂತ ಹೇಳ್ಬೋದು ಜ್ಯೋತಿ ಥ್ಯಾಂಕ್ ಯು ರಾಜೇಂದ್ರ ಅವರೇ ಸ್ನೇಹಿತರೆ ನೋಡಿದ್ರಲ್ಲ ಬೆಂಗಳೂರು ದಕ್ಷಿಣ ಕ್ಷೇತ್ರ ಬಹಳ ಮುಖ್ಯವಾದಂತಹ ಲೋಕಸಭಾ ಕ್ಷೇತ್ರ ಈ ಬಾರಿ ನರೇಂದ್ರ ಮೋದಿಯವರು ಕೂಡ ಈಗಾಗಲೇ ಬಂದು ಪ್ರಚಾರ ಮಾಡಿ ಹೋಗಿದ್ದಾರೆ ಮೋದಿ ಅವರ ಎಫೆಕ್ಟು ಮತ್ತು ಕಾಂಗ್ರೆಸ್ ಗ್ಯಾರಂಟಿಗಳ ಎಫೆಕ್ಟು ಜೊತೆಗೆ ಇಲ್ಲಿನ ಮತದಾರರ ಕಾಂಗ್ರೆಸ್ ವಿರೋಧಿ ಭಾವನೆ ಇವೆಲ್ಲವೂ ಸೇರಿ ಅಂತಿಮವಾಗಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮತದಾರ ತನ್ನ ನಿರ್ಣಯವನ್ನು ಜಗ ಮಂಡಿಸಲಿದ್ದಾನೆ ಕವರೇಜ್ ಕ್ಷೇತ್ರ ವಿಶೇಷ ಸರಣಿಯ ಮತ್ತೊಂದು ಕ್ಷೇತ್ರದೊಂದಿಗೆ ಮತ್ತೊಂದು ಬಾರಿ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ